ಅಲ್ಲ ನಾವು ಬಿಜೆಪಿ ಅಭ್ಯರ್ಥಿನ ಗೆಲ್ಸಬೇಕಾದ್ರೆ ಮನೆಗನ ಎಲ್ಲ ಕೆಲಸ ಪ್ರಾರಂಭ ಮಾಡಿದೀವಿ ಇವತ್ತು ಮಾಡ್ತಾ ಇದೀವಿ ಸೋಮವಾರದಿಂದ ಇನ್ನೂ ಫುಲ್ ಪ್ಲೇಟ್ ಆಗಿ ಕೆಲಸ ಮಾಡ್ತಾ ಇದೀವಿ ಬಿಜೆಪಿ ಅಭ್ಯರ್ಥಿನ ಅಂದ್ರೆ ಮನೆ ಮತದಿಂದ ಗೆಲ್ಲಿಸಬೇಕಂತ ಎಲ್ಲ ಪ್ರಯತ್ನ ಮಾಡಿ ಆ ಪ್ರಕಾರ ಆಗುತ್ತೆ ಅಂತ ನಮ್ದೆಲ್ಲ ಆಸೆ ಇದೆ ಸರಿ ಕುಟುಂಬ ಇನ್ನೊಂದು ಕಡೆ ಪಕ್ಷ ಯಾವ ರೀತಿ ಬ್ಯಾಲೆನ್ಸ್ ಆಗುತ್ತೆ सर मूडल सेर गोकाक आगे कड़े ओट हाक एर ओट हाक अंत कंफ्यूजन मतदार सो अंतर कंफ्यूजन नाम मीटिंग अरबा विधानसभा क्षेत्र आर नूर इपत्मू ओटदे नाम मीटिंग अल फस्ट प्रिफरेन्स भारतीय जनता पार्टी अंत एरने प्रिफरेन्स क्लारीटी विनती इन पक्ष अंद्रे चुनाव एलो कड़े रमेश जारकिहोळी हेगल मेल बिंदे अंत या बहुत नायक यारू प्रचार बरता ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ 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 ನೋಡಿ ಬಸವರಾಜ ಸಚಿವರು ಬರ್ತಿಲ್ಲ ಉಮೇಶ್ ಕತ್ತಿಯವರು 30 ತಾರೀಕಿಗೆ ಟಿಟಿ ಹಾಕೊಂಡಿದ್ದಾರೆ ಶುರು ಮಾಡ್ತಾರೆ ಅಂದ್ರೆ ಎಲ್ಲಾ ಟೀಮ್ ಬಿಜೆಪಿಯಿಂದ 30 ತಾರೀಕಿಗೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ಉಮೇಶ್ ಕತ್ತಿಯವರು ಎಲ್ಲಾ ಲೀಡರ್ ಪ್ರಚಾರ ಶುರು ಮಾಡ್ತಾರೆ ಮಾಡ್ತಾರೆ ಸೋ ಎಲ್ಲಾ ಸೇರಿ ಎಲ್ಲಾ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ನಾಳೆ ನಮ್ಮ ಸಂಘಟನಾಕ ಅರುಣ್ ಜಿ ಅವರು ಬರ್ತಾ ಇದ್ದಾರೆ ನಾಳೆ ಮೀಟಿಂಗ್ ಇದೆ ಅಲ್ಲೂ ಕೆಲವೊಂದು ಚರ್ಚೆ ಆಗಿದೆ ಎಲ್ಲಾರು ಸೇರಿ ಈಗ ಉಮೇಶ್ ಕತ್ತಿಯವರು ಇರಬಹುದು ಲಕ್ಷ್ಮಣ್ ಸವದಿ ಅವರು ಇರಬಹುದು ನಾವು ರಮೇಶ್ ಯಾದವ್ ಎಲ್ಲರೂ ಸೇರಿನ ಪ್ರಚಾರ ಮಾಡ್ತೀವಿ ಎಲ್ಲರೂ ಸೇರಿ ಒಳ್ಳೆ ರಿಸಲ್ಟ್ ಕೊಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್ ಚರ್ಚೆ ಏನಾಗ್ತಿದೆ ಅಂದ್ರೆ ಒಂದ ವೇಳೆ ಬಿಜೆಪಿ ಅಭ್ಯರ್ಥಿ ಸೋತ್ರೆ ಅದಕ್ಕೆ ರಮೇಶ್ ಜಾರಕಿಹೊಳಿನೇ ಕಾರಣ ಎಂಬ ಅವರ ಮೇಲೆ ಒಂದು ಗೋಬೆ ಕೊಡಿಸುವ ಅಂತ ಯತ್ನ ನಡೆಯತಾ ಇದೆ ಇಲ್ಲಿ ಬಿಜೆಪಿ ನಾಯಕರಿಂದಲೇ ಅನ್ನೋ ಒಂದು ಚರ್ಚೆ ನಡೆಯತಾ ಇದೆ ರಾಜೇಂದ್ರ ಅಭಿವೃದ್ಧಿ ಅವರ ಮೇಲೆ ಆ ತರ ಯಾಕಂದ್ರೆ ಈ ಜನಾಫಿಕ್ಸ್ ಸಿಸ್ಟಮ್ ಅಲ್ಲಿ ಯಾರ್ಯಾರ ಒಬ್ರು ಗೆಲ್ಲಬೇಕು ಯಾರ್ಯಾರ ಒಬ್ರು ಸೋಲ್ಲೇಬೇಕಲ್ಲ ಆಮ್ಯಾಗ ಯಾರ್ಯಾರ ಸೋತ್ರ ಪ್ರಪಂಚ ಮುಳುಗೋದಲ್ರಿ ಅಥವಾ ಯಾರ್ಯಾರ ಗೆದ್ರೆ ಪ್ರಪಂಚ ಗೆಲ್ಲಕ್ಕಾಗಲ್ಲ ಎಲ್ಲ ಪ್ರೊಸೆಸ್ ಇಲೆಕ್ಷನ್ ಸೋಲು ಗೆಲುವು ಇದ್ದಂತ ಅದರ ಬಗ್ಗೆ ಬಹಳ ತಲೆಕಿಸೋದು ನಮ್ಮ ಕೆಲಸ ನಮ್ಮ ಸರ್ ಈ ಚುನಾವಣೆ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೋ ಆ ತರ ಇಲ್ಲ ಇಲ್ಲ ಯಾಕಂದ್ರೆ ಈಗ ಒಂದು ಇನ್ನೊಂದು ಕಡೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಸಮ್ಮುಖದಲ್ಲಿ ಒಂದು ಮಾತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಜಾರಕಿಹೊಳಿ ಕುಟುಂಬಕ್ಕೆ ಸತೀಶ್ ಅವರು ಕಳಸ ಪ್ರಾಯ ಇದ್ದಂಗೆ ಇನ್ನೊಂದು ಕಡೆ ಅವರ ನೋಡಿ ಕಲಿಬೇಕು ನಾವೆಲ್ಲ ಬಂದದ್ದು ಸತೀಶ್ ಅವರ ಮೊದಲಿಂದ ರಾಜಕಾರಣ ಆರ್ಗನೈಸ್ ಮಾಡ್ಕೊಂಡು ಎಲ್ಲ ಫ್ರಂಟ್ ಅಲ್ಲಿ ಇದ್ರು ಅವರು ಎಲ್ಲರೂ ಅವ್ರ ದಾರಿಯಲ್ಲಿ ನಾವು ಎಲ್ಲ ನಡ್ಕೊಂಡು ಬಂದಿದ್ದೀವಿ ಸೊ ಅವ್ರು ಹೇಳಿದ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಧನ್ಯವಾದ ಸತೀಶ್ ಅವ್ರ ಬಗ್ಗೆ ಗೌರವ ಹಿಂಗೆ ಇರಲಿ ಮುಂದೂ ಇರಲಿ 23 ಚುನಾವಣೆ ಒಳಗೂ ಹಿಂಗೆ ಇರಲಿ ಅವ್ರ ನಾಯಕ ಗೌರವ ಪ್ರೀತಿ ಸ್ವಾಗತಕ್ಕೆ ಅವರಿಗೆ ವಿನಂತಿ ಮಾಡ್ಕೋತೀನಿ ಮತ್ತು ರಾಜಕಾರಣ ಎಲ್ಲ ಹಾಕ್ತವ್ರೆ ಅದಕ್ಕೋಸ್ಕರ ನಾವು ಹೇಳಲ್ಲ ಸೊ ಇದು ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಜೈಮಾಡ ಆಗುತ್ತೆ ತರಬಾರಿ ಇದು ಭಾರತೀಯ ಜನತಾ ಪಾರ್ಟಿ ವರ್ಸಸ್ ಕಾಂಗ್ರೆಸ್ ನಡೆಯಿದೆ ಅದಕ್ಕೆ ವೈಯಕ್ತಿಕ ತರದ ಬೇಡ ಸಮಾಧಾನ ಎಲೆಕ್ಷನ್ ಅವರು ಸಮಾಧಾನ ಮಾಡಲಿ ನಾವು ಮಾಡ್ಕೊಂಡು ಹೋಗೋಣ ಯಡಿಯೂರಪ್ಪ ಅವರು ಬಂದಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರಾಗಲಿ ಬಾಲಚಂದ್ರ ಅವರಾಗಲಿ ಬರಲ್ಲ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಸರ್ ಈಗ ಮೊನ್ನೆ ಜನಸ್ವರಾಜ್ಯ ಕಾರ್ಯಕ್ರಮ ಆಯಿತು ಸೊ ಅಲ್ಲಿ ಕೂಡ ಗೈರಾದರು ನಿಮ್ಮ ಪಕ್ಷದಲ್ಲೇ ಕೆಲವೊಂದಿಷ್ಟು ಅಪಸ್ವರ ಇತ್ತು ಅಂತ ನಾನು ಆ ಟೈಮ್ ನಾವು ಬೆಂಗಳೂರಿಗೆ ಹೋಗಿದ್ರು ಅಲ್ಲಿ ಕೆಎಂಎಫ್ ಮೀಟಿಂಗ್ ಇತ್ತು ಅದಕ್ಕೆ ಬರಕ ಇರಲಿಲ್ಲ ಯಡಿಯೂರಪ್ಪ ನಮ್ಮ ಪಕ್ಷದ ನಾಯಕರಿದ್ದಾರೆ ಸೊ ಮತ್ತೆ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ರಮೇಶ್ ಅವರು ರಾಜೀನಾಮೆ ಕೊಟ್ಟು ಬಂದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿದ್ರೆ ಯಡಿಯೂರಪ್ಪ ಅವ್ರ ಬಗ್ಗೆ ಗೌರವ ಇದೆ ಅಂತಾರಲ್ಲ ಬೆಂಗಳೂರಲ್ಲಿ ಇರುವುದರಿಂದ ನಮಗೆ ಕಾರ್ಯಕ್ರಮ ಒಟ್ಟಾರಿಯಾಗಿ ಒಂದೇ ಮತ ಬಿಜೆಪಿಗೆ ಹಾಕಿ ಎರಡನೇ ಮತ ಕಾಂಗ್ರೆಸ್ಗೆ ಹಾಕ್ಬೇಕಿತ್ತು.